ಅಲ್ಲ ರೇಖಾ, ಒಬ್ಬ ಕೊಲೆಗಾರನ ಫಾಸಿ ಶಿಕ್ಷೆ ತಪ್ಪಿಸಬೇಕಂತ ನೀನೇ ಕಿಶನ್ ಆಸೆ ಪಡ್ತಾ ಇದೀಯಾ? ಒಬ್ಬ ಸಾಮಾನ್ಯ ಅಪರಾಧಿಗೆ ಕೊಲೆಗಾರನ ಪಟ್ಟ ಕಟ್ಟಿರೋರು ನೀವು. ನಾನಾ? ಹೌದು, ನನಗೆಲ್ಲ ಅರ್ಥವಾಗ್ತಿದೆ. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟ್ರಿ, ಅವರು ಪೈಪೋಟಿಗೆ ನಿಂತ್ರು, ಅವರ ಮೇಲೆ ಇಲ್ಲಿ ತನ್ನ ಅಪವಾದಗಳು ಬರ್ತಿ. ರೇಖಾ, ಡೋಂಟ್ ಬಿ ಸಿಲಿ. ನಾನು ಕರ್ತವ್ಯನ ದೇವರಂತ ತಿಳ್ಕೊಂಡಿದ್ದೇನೆ. ಸತ್ರು ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲ್ಲ. ಹಾಗಾದ್ರೆ ಕೋರ್ಟ್ನಲ್ಲಿ ಬಿಡುವಿಲ್ಲದ ಆಧಾರಗಳು ತರ್ತಿದ್ರ? ಅವ್ರು ಸುಳ್ಳು ಅಂತ ಸಾಧಿಸಾಗ ಈಗತ್ತಿನ ಮಂಗನ ಕಣ್ಕಂಡ್ ಬಿಡ್ತಿದ್ದೀರಿ. ನಾನು ಹೇಳ್ತಿದ್ದೀನಿ, ಕೊಲೆಗಾರ ನೀವೇ. ರೇಖಾ, ಅಧಿಕಾರ ಕೈಲಿದೆ ಅಂತ ಮಾಡ್ದ ಇರೋ ಅಪರಾಧನ ಹೊತ್ತಿ ಒಬ್ಬ ವ್ಯಕ್ತಿ ಕಲ್ಲು ಶಿಕ್ಷೆ ಕೊಡ್ತಿ, ಜೀವ ತೆಗಿಬೇಕು ಅಂತ ಹಠ ತೊಟ್ಟಿರೋ ನೀವು ಕೊಲೆಗಾರ ಅಂದ್ರೆ ಮತ್ತಿನೇನು? ರೇಖಾ, ಕೆಲವು ದಿನ ಕಳೀಲಿ, ಕಾಲನೇ ನಿಮ್ ಬುದ್ಧಿ ಹೇಳುತ್ತೆ. ಅವನ ಫ್ರೆಂಡ್ ಕಿಶೋರ್ ಇನ್ನೂ ಬದುಕೇ ಇದ್ದಾನೆ, ಆಸ್ಪತ್ರೆಯಲ್ಲಿ ಇದ್ದಾನೆ. ಅವನ್ ಬಾಯಿ ತೆಗೆದ್ರೆ ನಿಜ ಹೊರಗೆ ಬರುತ್ತೆ. ಬರ್ತೀನಿ. ಜಾನಿ, ನಿಮ್ಗೆ ಕಿಶೋರ್ ಅಂತ ಯಾರಾದ್ರೂ ಸ್ನೇಹಿತರು ಇದ್ದಾರಾ? ಕಿಶೋರ ಆ ಹೆಸರನ್ನು ಯಾರು ನನ್ನ ಸ್ನೇಹಿತರು ಇಲ್ವಲ್ಲ. ಅಪ್ಪ, ಈಗ ನನ್ ಜೀವ ಬಂದಾಗಾಯ್ತು. ಆ ಇನ್ಸ್ಪೆಕ್ಟರ್ ಹೇಳಿದ್ ಕೇಳಿ ನನ್ನ ಎದೆ ಹೊಡೆದೋಗಿತ್ತು. ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಕಿಶೋರ್ ಅನ್ನೋರು ಇನ್ನು ಬದುಕಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಬಾಯಿ ತೆಗಿಲಿ ನಿಜ ಗೊತ್ತಾಗುತ್ತೆ ಅಂದ್ರು. ರೇಖಾ, ಆ ಇನ್ಸ್ಪೆಕ್ಟರ್ಗೆ ಬೇಗ ಪ್ರಮೋಷನ್ ತಗೋಬೇಕು ಅಂತ ಆಸೆ, ಅದಕ್ಕೆ ಹೀಗೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಓ, ಅಷ್ಟೇ ತಾನೇ? ಹೌದೌದು. ಜಾನಿ, ನಾನು ಇನ್ ಬರ್ತೀನಿ. ಸರಿ ಸರ್. ಮತ್ತೆ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಪಡಬಹುದು. ಬಿ ಕ್ಯಾಫ್. ಎಸ್ ಸರ್. ಸಿಸ್ಟರ್, ತುಂಬಾ ನೋವಾಗ್ತಿದೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಏನ್ ನೀವು ಬಂದಾಗ್ಲಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೇಳ್ತಿದ್ದೀರಲ್ಲ? ನಿದ್ರೆ ಸಿಗೋ ಸುಖ ಎಚ್ಚರವಾಗಿದ್ದಾಗ ಸಿಗೋಲ್ಲ. ದಯವಿಟ್ಟು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಪ್ಲೀಸ್. ಮಲ್ಗಿದ್ದೀಯ ಅದ್ಭುತ. ಮೋಳಿಕೋ ಮೋಳಿಕೋ. ಕಾಮ ಅಣ್ಣ ಅಣ್ಣ ಕಾಮಣ್ಣ ತಗೋ ಅಣ್ಣ. ನಮ್ ಬೂತನ್ ಸ್ವಲ್ಪ ನೋಡ್ಕೋ, ನಾನು ಅದಕ್ಕೆ ಹೋಗಿ ಆ ಇದನ್ನ ಮಾಡ್ಕೊಂಬಂದ್ಬಿಡ್ತೀನಿ. ಅಲೆ ನಿನ್ನ, ನೀನೇನು ಅದಕ್ಕೆ ಹೋಗಿ ಆ ಇದನ್ನ ಮಾಡ್ಕೊಂಬತ್ತೀಯಪ್ಪ? ನಾನ್ ಯಾವಾಗ್ಲೂ ಇಲ್ಲೇ ಕೂತಿದ್ರೆ ಆ ಇದನ್ನ ಮಾಡೋದು ಯಾವಾಗ? ನಾನು ಬಂದ ಮೇಲೆ ನೀನು ಹೋಗು. ಸರಿ, ತೊಲಗಪ್ಪ. ಹಂಗಾಗ್ಬೇಡಪ್ಪ, ನನಗ್ ನಮ್ ಹೆಂಗಸರ ನೆನಪಾಗುತ್ತೆ. ಕಾನ್ಸ್ಟೇಬಲ್ ಸರ್. ಏನಯ್ಯ ನಿನ್ ಗೋಳು, ನಿದ್ದೆ ಮಾಡದೆ ನನ್ ಜೀವ ತೆಗಿತಾ ಇದೀಯ? ನನಗ್ ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಂಗೆ ನಿನ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತಪ್ಪ. ಅಲ್ಲ, ಊಟ ತಿಂಡಿ ನಿದ್ರೆ ಸಂಸಾರ ಇದನ್ನೆಲ್ಲ ಬಿಟ್ಟು ಹೆಣಾಕಾದಂಗ್ ಕಾಯ್ತಿದ್ಯಲ್ಲ. ಈ ನಿದ್ದೆಗೆಟ್ ದೇಹಕ್ಕೆ ಬುದ್ಧಿಗೆಟ್ಟ ತಲೆಗೆ ಏನ್ ಆರೈಕೆ ಮಾಡ್ಕೋತಿದ್ಯಾ? ಇನ್ನೇನಪ್ಪ ಮಾಡ್ಕೊಳ್ಳೋದು, ಆಸ್ಪತ್ರೆ ಕ್ಯಾಂಟೀನ್ ಕಾಫಿ ಮೋಟ್ ಬೀಡಿ ಇದೇ ನಮ್ ಬದುಕಾಗೋಯ್ತಪ್ಪ. ಅಯ್ಯೋ, ಅದಕ್ಕೆ ನಿನ್ ಪರ್ಸನಾಲಿಟಿ ಮುನ್ಸಿಪಾಲ್ಟಿ ಆಗಿರೋದು. ತಗೋ ಆರ್ಲಿಕ್ಸ್ ಕುಡಿ. ಆರ್ಲಿಕ್ಸ್? ಆರ್ಲಿಕ್ಸ್ ಅಂತ ಒಂದಿದೆ ಅಂತ ಕೇಳಿದ್ದೆ. ಇವತ್ ನೋಡ್ದೆ, ಕುಡಿದು ಬಿಟ್ರೆ ನಾಳೆಯಿಂದ ಕುಡಿದೆ ಅಂತ ಹೇಳ್ಬೋದು. ಕುಡಿಲ
ಜಾನವರಿ ದೇವರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ. ಜಾಯ ಬೇಗ ವಾಸಿ ಆಗಲಿ. ಡ್ಯೂಟಿ ಡ್ಯೂಟಿ ನೀನಿಲ್ಲಿ ನಾನಲ್ಲಿ ನಾನು ಕೋಲಿಲ್ಲಿ ಇಲ್ಲಿ ಬರ್ಲಾ.